ಹೆಸರು ರಾಧಾ ಚಾನಲ್. ನಾನಿವತ್ತು ಕೋಕಮ್ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೆ. ಕೋಕಮ್ ಜ್ಯೂಸ್ ಅಂದ್ರೆ ಎಲ್ಲರೂ ಮಾಡುವ ಹಾಗೆ ಸ್ವಲ್ಪ ಡಿಫ್ರೆಂಟ್ ಇತ್ತು. ತುಂಬಾ ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ಲಿಂಬೆ ಜ್ಯೂಸ್ ತರವೇ ಆಗುತ್ತೋ ಅಷ್ಟು ರುಚಿ ಆಗ್ತದೆ. ಇದನ್ನು ಈ ಕೋಕಮ್ ಸ್ವಲ್ಪ ಬೇಯಿಸ್ಕೊಳಿದ ಬೇಯಿಸಿ ಅದ್ರ ರಸ ತೆಗೆದು ಉಪ್ಪು ಶುಂಠಿ ಸಕ್ಕರೆ ಇದನ್ನು ಫಸ್ಟ್ ಬೇಯಿಸಿ ಮಿಕ್ಸಿ ಮಾಡ್ಕೊಂಡು ಬಂದು ಅರ್ಪಿ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಈ ಸಕ್ಕರೆ ಮತ್ತೆ ಉಪ್ಪು ಲಿಂಬೆಣ್ಣೆ ಬದಲಿಗೆ ಈ ಮುರಿ ನೋಡು, ಇದನ್ನೀಗ ಶುಂಠಿ ಸಮ ಜಜ್ಕೊಂಬ, ಜಜ್ಕೊಂಡು ಸಕ್ಕರೆ ಶುಂಠಿ ಒಂಚೂರ ಮುರಿ ನೋಡಿ ನೀರು ಹಾಕಿ ಮಿಕ್ಸಿಗೆ ಹಾಕುವ. ಕಡೆಯಲ್ಲಿ ಹಾಕಿ ಮಾಡಿ ಅರ್ಪಿ ಬಿಟ್ಟರೆ ಸರಿ. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋದು, ಉಪ್ಪು ಹಾಕೋದು. ಉಪ್ಪು ಸಹ ಹಾಕಿ ಮಿಕ್ಸಿಗೆ ಹಾಕುವಾಗ ಉಪ್ಪು ಸಹ ಕಲ್ಲುಪ್ಪು ಸಹ ಹಾಕಿಬಿಡ್ಬೇಕು, ಕಲ್ಲುಪ್ಪೇ ರುಚಿ ಆಗ್ತದೆ ಅದಕ್ಕೆ. ಹಾಗಾದಷ್ಟು ಸರಿ ಸಣ್ಣ ಆದಮೇಲೆ ಎರಡು ಮೂರು ಸಲ ಮಿಕ್ಸಿಗೆ ಹಾಕಿ ಅರ್ಪಿ ತೆಗೆದು ಬಿಟ್ಟರೆ ಸರಿ. ಆ ಶುಂಠಿದು ಸತ್ವ ಪೂರ ಬರ್ತದೆ. ಒಂದು ಹೈಯೆಸ್ಟ್ ರುಚಿ ಅಂದರೆ ನಮಗೆ ಮುರಿನೋಡು ಜ್ಯೂಸ್ ಹೇಳಿ ಇನ್ನು ಹೇಳಬೇಕು. ನಾವು ಲಿಂಬೆಣ್ಣು ಜ್ಯೂಸ್ ತರಾವೇ, ಶುಂಠಿ ಜ್ಯೂಸ್ ತರಾವೇ, ಅಂಗಡಿಯಲ್ಲಿ ನಾವು ಲಿಂಬೆಣ್ಣು ಜ್ಯೂಸ್ ಮಾಡಿ ಕುಡಿತೇವಲ್ಲ, ಸೇಮ್ ಅದೇ ಟೇಸ್ಟು. ಉಪ್ಪು ಮತ್ತು ಸಕ್ಕರೆ ಮಾತ್ರ ಕರೆಕ್ಟ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಹೈ ಕ್ಲಾಸ್ ಜ್ಯೂಸ್ ರೆಡಿ ಆಗಿದೆ. ಇದು ನನಗೆ ಹೇಗೆ ಗೊತ್ತಾಗಿದ್ದಂದ್ರೆ, ನಿನ್ನೆ ನಮ್ಮ ಮನೆಗೆ ಒಂದು ನೆಂಟರು ಬಂದಿದ್ರು, ಲಿಂಬೆಣ್ಣು ಶುಂಠಿ ಜ್ಯೂಸು ಇವ್ರಿಗೆಲ್ಲ ತುಂಬ ಇಷ್ಟ, ಶುಂಠಿ ಜ್ಯೂಸು ಉಪ್ಪು ಹಾಕಿ ಮಾಡೋದು. ಹಂಗಾದ್ರೆ ಲಿಂಬೆಣ್ಣು ಇಲ್ಲ ಅಂದ್ರೆ ಸಿಟ್ಟು ಬರೋದು ಬೇಡ ಹೇಳಿ ಇದನ್ನೇ ನಾನು ಹಾಗೆ ಶುಂಠಿ ಉಪ್ಪು ಹಾಕಿ ಮಾಡಿದೆ. ಹೈ ಕ್ಲಾಸ್ ಆಗಿದೆ, ಅವ್ರಿಗೆಲ್ಲ ಗೊತ್ತಾಗಲೇ ಇಲ್ಲ. ಜ್ಯೂಸ್ ಹೇಗಿತ್ತು ಕೇಳಿದ್ರೆ ಸೂಪರ್ ಆಗಿತ್ತು ಅಂತ ಹೇಳಿ ಎಲ್ಲ ಹೇಳಿದರು. ಹಾಗೆ ನೋಡೋ ಇದನ್ನೊಂದು ಮಾಡಿ ತೋರಿಸ್ತು ಹೇಳಿ ನಾನು ಮಾಡಿ ತೋರಿಸ್ತಾ ಇದ್ದೆ. ಖಂಡಿತ ಯಾರ್ದಾರು ಈ ಸಲ ವಿಶೇಷದ ಮನೆಯಲ್ಲಿ ಇದೇ ಈ ಥರ ಜ್ಯೂಸ್ ಮಾಡಿ. ಖಂಡಿತ ಶುಂಠಿ ಮತ್ತು ಉಪ್ಪು ಸಕ್ಕರೆ ಹೈ ಕ್ಲಾಸ್ ಅಂದರೆ ನಮಗೆ ಶುಂಠಿ ಲಿಂಬೆಣ್ಣು ಜ್ಯೂಸ್ ಅಲ್ಲ ಹೇಳಿ ಸಾಧ್ಯ ಅಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಅಷ್ಟು ಸೂಪರ್ ಆಗಿತ್ತು. ಖಂಡಿತ ಈ ಜ್ಯೂಸ್ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.